ನಮಸ್ತೆ ವೀಕ್ಷಕರೇ, ಈ ವಿಡಿಯೋದಲ್ಲಿ ಫೈಲೆಕ್ಸ್ ಆಯಿಂಟ್ಮೆಂಟ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಈ ಆಯಿಂಟ್ಮೆಂಟ್ ಏಕೆ ಯೂಸ್ ಮಾಡ್ತಾರಂದ್ರೆ, ಫೈಲ್ಸ್ ಇದನ್ನು ಸಾಮಾನ್ಯವಾಗಿ ಎಲ್ಲರೂ ಮೂಲವೇದ್ಯ ಅಂತಾನು ಕರೆಯುತ್ತಾರೆ. ಇದು ಹೆಚ್ಚಾಗಿ ಪುರುಷರು ಮತ್ತು ಮಹಿಳೆಯರಲ್ಲಿ ಕಾಣಿಸಿಕೊಳ್ಳುತ್ತದೆ. ಮೂಲವೇದ್ಯೆಯನ್ನು ಹಿಮರಾಯ್ಡ್ಸ್ ಅಂತಾನು ಕರೆಯುತ್ತಾರೆ. ಅಂದರೆ ಗುದದ್ವಾರದಲ್ಲಿ ರಕ್ತನಾಳಗಳು ಹಿಗ್ಗಿ ಊತಕ್ಕೆ ಗುರಿಯಾಗುವಂಥದ್ದು ಮತ್ತು ತೀವ್ರವಾದ ನೋವು ರಕ್ತಸ್ರಾವವಾಗುವ ಸಮಸ್ಯೆಯನ್ನು ಈ ಮೂಲವ್ಯಾಧಿ ಎಂದು ಕರೆಯುತ್ತಾರೆ. ಈ ಹಿಮರಾಯ್ಡ್ಸಲ್ಲಿ ಟೂ ಟೈಪ್ಸ್, ಒಂದು ಇಂಟರ್ನಲ್ ಎಕ್ಸ್ಟರ್ನಲ್. ಈ ಇಂಟರ್ನಲ್ ಆಂತರಿಕವಾಗಿ ಅಂದರೆ ಒಳಭಾಗದಲ್ಲಿ ಕಂಡುಬರುವಂಥದ್ದು. ಎಕ್ಸ್ಟರ್ನಲ್ ಹಿಮರಾಯ್ಡ್ಸ್ ಅಂದರೆ ಬಾಹ್ಯವಾಗಿ ಅಂದರೆ ಹೊರಭಾಗದಲ್ಲಿ ಕಂಡುಬರುವಂಥದ್ದು ಮೂಲವ್ಯಾಧಿ ಎಂದು ಹೇಳುತ್ತಾರೆ. ಹಾಗೆ ಫೈಲ್ಸ್ ಹೊಂದಿರುವ ವ್ಯಕ್ತಿಗಳು ಕುಳಿತುಕೊಳ್ಳುವುದು, ನಡೆಯುವುದು, ಓಡಾಡುವುದು, ತಮ್ಮ ದೈನಂದಿನ ಚಟುವಟಿಕೆಗಳನ್ನು ಮಾಡಲು ತುಂಬ ಕಷ್ಟಕರವಾದ ರೋಗ ಲಕ್ಷಣಗಳನ್ನು ಹೊಂದಿರುತ್ತಾರೆ. ಇದು ಹೆಚ್ಚಾಗಿ ದೀರ್ಘಕಾಲ ಕುಳಿತುಕೊಳ್ಳುವವರಲ್ಲಿ ಮಲಬದ್ಧತೆ ಸಮಸ್ಯೆ, ದೀರ್ಘಕಾಲ ಕೆಮ್ಮು, ಕಡಿಮೆ ಫೈಬರ್ ಆಹಾರ ಸೇವಿಸುವವರು, ಪ್ರೆಗ್ನೆನ್ಸಿ ವುಮೆನ್ಸ್ ಮತ್ತು ಪಿತ್ತಜನಕಾಂಗದ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಈ ಮೂಲವ್ಯಾಧಿ ಹೆಚ್ಚಾಗಿ ಕಂಡುಬರುತ್ತದೆ. ಈ ಆಯಿಂಟ್ಮೆಂಟ್ ಹೇಗೆ ಯೂಸ್ ಮಾಡಬೇಕಂದ್ರೆ, ಡೈಲಿ ಟೂ ಟೈಮ್ಸ್ ಅಪ್ಲೈ ಮಾಡ್ಕೊಳ್ಬೇಕು. ಈ ಆಯಿಂಟ್ಮೆಂಟ್ ಬಳಸುವಾಗ ಹ್ಯಾಂಡ್ಸ್ನ ಯೂಸ್ ಮಾಡಬಾರದು. ಈ ಆಯಿಂಟ್ಮೆಂಟಲ್ಲಿ ಅಪ್ಲಿಕೇಟರ್ ಇರುತ್ತದೆ, ಅದರ ಸಹಾಯದಿಂದ ಆಯಿಂಟ್ಮೆಂಟ್ನ ಅಪ್ಲೈ ಮಾಡ್ಕೊಳ್ಬೇಕಾಗುತ್ತದೆ. ಮೊದಲು ನಿಮಗೆ ಅಫೆಕ್ಟೆಡ್ ಆಗಿರುವಂಥ ಏರಿಯಾವನ್ನು ಕ್ಲೀನ್ ಮಾಡ್ಕೊಳ್ಳಿ. ಅದು ಡ್ರೈ ಆದ ಮೇಲೆ ಈ ಅಪ್ಲಿಕೇಟರ್ ಸಹಾಯದಿಂದ ಆಯಿಂಟ್ಮೆಂಟ್ನ ಅಪ್ಲೈ ಮಾಡ್ಕೊಳ್ಳಿ. ಅಪ್ಲೈ ಮಾಡಿಕೊಂಡ ನಂತರ ಅಫೆಕ್ಟೆಡ್ ಏರಿಯಾವನ್ನು ಬಟ್ಟೆಯಿಂದ ಕವರ್ ಮಾಡುವುದು ಮಾಡಬಾರದು. ಅದು ಡ್ರೈ ಆದ ಮೇಲೆ ಬಟ್ಟೆಯಿಂದ ಕವರ್ ಮಾಡಬಹುದು. ಈ ಆಯಿಂಟ್ಮೆಂಟ್ ಒಂದು ಆಯುರ್ವೇದಿಕ್ ಮೆಡಿಸಿನ್ ಆಗಿದೆ. ಇದಕ್ಕೆ ಯಾವುದೇ ಸೈಡ್ ಎಫೆಕ್ಟ್ಸ್ ಕಾಣಿಸಿಕೊಳ್ಳುವುದಿಲ್ಲ. ಒಂದು ವೇಳೆ ಇರಿಟೇಷನ್, ಈಚಿಂಗ್, ಇಂಪ್ಲಾಮೇಷನ್ ಆಗ್ತಾ ಇದ್ದರೆ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ. ಮೂಲವ್ಯಾಧಿಯನ್ನು ತಡೆಗಟ್ಟಲು ಹೆಚ್ಚಾಗಿ ನೀರನ್ನು ಕುಡಿಯಬೇಕು ಮತ್ತು ಹೀಟ್ ಪದಾರ್ಥಗಳನ್ನು ತಿನ್ನುವುದನ್ನು ಕಡಿಮೆ ಮಾಡಬೇಕು. ವಿಟಾಮಿನ್ ಸಿ ಹೊಂದಿರುವಂಥ ಪದಾರ್ಥಗಳನ್ನು ಹೆಚ್ಚಾಗಿ ಸೇವಿಸಬೇಕು ಮತ್ತು ನಾರಿನಂಶ ಹೆಚ್ಚಿರುವಂಥ ಆಹಾರವನ್ನು ಸೇವಿಸಬೇಕು. ಫ್ರೂಟ್ಸ್ ಜ್ಯೂಸನ್ನು ಹೆಚ್ಚಾಗಿ ಕುಡಿಯಿರಿ ಮತ್ತು ಚೀಸ್, ಚಿಪ್ಸ್, ಫಾಸ್ಟ್ ಫುಡ್, ಐಸ್ ಕ್ರೀಮ್, ಹೆಪ್ಪುಗಂಟಿದಂಥ ಆಹಾರವನ್ನು ಸೇವಿಸಬಾರದು. ಹಣ್ಣು ಮತ್ತು ತರಕಾರಿಗಳನ್ನು ಹೆಚ್ಚಾಗಿ ಸೇವಿಸಬೇಕು. ಈ ಆಯಿಂಟ್ಮೆಂಟ್ ಯೂಸ್ ಮಾಡುವಾಗ ಜಾಸ್ತಿ ನಿಮಗೆ ಇರಿಟೇಷನ್ ಆಗ್ತಾ ಇದ್ದರೆ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ. ನೀವೇ ಸೆಲ್ಫ್ ಮೆಡಿಕೇಷನ್ ಆಗಿ ಈ ಆಯಿಂಟ್ಮೆಂಟ್ನ ಬಳಸಬೇಡಿ. ಹಾಗೆ ಈ ಆಯಿಂಟ್ಮೆಂಟ್ ಮಕ್ಕಳ ಕೈಗೆ ಸಿಗದ ಹಾಗೆ ನೋಡಿಕೊಳ್ಳಿ. ಹಾಗೆ ಯಾವುದೇ ಮೆಡಿಸಿನ್ ತೆಗೆದುಕೊಳ್ಳುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.